ನೀವೆಲ್ಲರೂ ಪೌರಾಣಿಕ ಕಥೆಗಳಲ್ಲಿ ಇಂತಹ ಋಷಿ ಮುನಿಗಳ ಬಗ್ಗೆ ನೋಡಿದ್ದೀರಿ ಅಥವಾ ಕೇಳಿದ್ದೀರಿ. ಅವರ ಅದ್ಭುತ ಹಾಗೂ ಅಲೌಕಿಕ ಶಕ್ತಿಗಳನ್ನು ಹೊಂದಿದ್ದರು. ಮತ್ತೆ ಇವರು ಸಾಮಾನ್ಯ ಮನುಷ್ಯನ ವ್ಯಾಪ್ತಿಯನ್ನು ಮೀರಿಸುತ್ತಿದ್ದರು. ನಿಮ್ಮ ತಲೆಯಲ್ಲಿ ಈ ಪ್ರಶ್ನೆ ಅವಶ್ಯವಾಗಿ ಬಂದಿರುತ್ತದೆ, ಅವರ ಹತ್ತಿರ ಇಂತಹ ಯಾವ ಶಕ್ತಿಯಿತ್ತು? ಅವರಿಗೆ ಸುಖ ಹಾಗೂ ದುಃಖ ಒಂದೇ ರೀತಿಯಾಗಿ ಅನಿಸುತ್ತಿತ್ತು. ಋಷಿ ಮುನಿಗಳ ಯಾರಿಗಾದರೂ ವರದಾನ ನೀಡಿದರೆ ಅದು ಸತ್ಯವಾಗಿ ವಾಗುತ್ತಿತ್ತು, ಹಾಗೂ ಶಾಪ ನೀಡಿದರೂ ಸತ್ಯವಾಗುತ್ತಿತ್ತು. ವಶಿ ಮುನಿಗಳು ವಾಸ್ತವವಾಗಿ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿಕೊಳ್ಳುತ್ತಿದ್ದರು. ಅಂದರೆ ಇವರು ತನ್ನ ಏಳು ಚಕ್ರಗಳನ್ನು ಜಾಗೃತಿ ಮಾಡಿಕೊಳ್ಳುತ್ತಿದ್ದರು. ಒಬ್ಬ ಸಾಧಾರಣ ಮನುಷ್ಯನ ಒಳಗೆ ಅಸಾಧಾರಣ ಶಕ್ತಿಗಳು ಬರುತ್ತವೆ. ಮತ್ತೆ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿರುವುದಿಲ್ಲ, ಬದಲಿಗೆ ದೈವಿಕ ಪುರುಷನಾಗುತ್ತಾನೆ. ಬನ್ನಿ ಈ ಏಳು ಚಕ್ರಗಳ ಬಗ್ಗೆ ತಿಳಿಯೋಣ. ಯೋಗಶಾಸ್ತ್ರದಲ್ಲಿ ಏಳು ಚಕ್ರಗಳ ಬಗ್ಗೆ ಹೇಳಲಾಗುತ್ತದೆ. ಆ ಚಕ್ರಗಳು ಈ ರೀತಿಯಾಗಿವೆ. ಮೂಲಾಧಾರ ಚಕ್ರ. ಈ ಚಕ್ರ ಶರೀರದ ಮೊದಲ ಚಕ್ರವಾಗಿದೆ. ಇದು ಗುದ್ದದ್ವಾರದ ಹಾಗೂ ಲಿಂಗದ ಮಧ್ಯೆ ನಾಲ್ಕು ರೆಕ್ಕೆಗಳಿರುವ ಚಕ್ರ. ಇದನ್ನು ಆಧಾರ ಚಕ್ರ ಎಂದು ಹೇಳಲಾಗುತ್ತದೆ. 99.9% ಮನುಷ್ಯರ ಪ್ರಜ್ಞೆ ಈ ಚಕ್ರದ ಮೇಲೆ ಆಧಾರವಾಗಿರುತ್ತದೆ. ಮೂಲಾಧಾರ ಚಕ್ರವು ಭೋಜನ ಹಾಗೂ ನಿದ್ರೆಗೆ ಹಂಬಲಿಸುತ್ತದೆ. ಈ ಚಕ್ರವನ್ನು ಜಾಗೃತಿ ಮಾಡಿಕೊಳ್ಳುವುದಕ್ಕಾಗಿ ಭೋಗ ಸಂಭೋಗದ ಹಾಗೂ ನಿದ್ರೆಯ ಮೇಲೆ ಸಂಯಮವನ್ನು ಪಾಲಿಸಬೇಕು. ಸ್ವಾಧಿಷ್ಠಾನ ಚಕ್ರ. ಈ ಚಕ್ರ ಮೊದಲ ಚಕ್ರಕ್ಕೆ ನಾಲ್ಕು ಬೆರಳು ಮೇಲಿರುತ್ತೆ. ನಿಮ್ಮ ಶಕ್ತಿ ಈ ಚಕ್ರದ ಮೇಲೆ ಸಕ್ರಿಯವಾಗಿದ್ದರೆ. ಮನುಷ್ಯನ ಜೀವನದಲ್ಲಿ ತಮಾಷೆ ಹಾಗೂ ಮನರಂಜನೆ ತುಂಬಾನೇ ಇಷ್ಟ. ಇದಕ್ಕಾಗಿ ಅವನು ಸಿನಿಮಾಗಳು ನಾಟಕಗಳು ನೋಡುತ್ತಾನೆ. ಅವು ಸತ್ಯ ಅಲ್ಲ ಅಂತ ಗೊತ್ತಿದರು ಅವುಗಳನ್ನು ಕನೆಕ್ಟ್ ಆಗಿ ಎಮೋಷನ್ ಆಗಿ ನೋಡುತ್ತಾನೆ. ಯಾವ ವ್ಯಕ್ತಿ ಈ ಚಕ್ರವನ್ನು ಜಾಗೃತಿಗೊಳಿಸುತ್ತಾನೆ, ಅವನೊಳಗಿರುವ ಕ್ರೂರಸ್ತ್ವ, ಗರ್ವ, ಆಲಸ್ಯ, ಅವಿಶ್ವಾಸ, ಕೋಪ, ಈ ರೀತಿಯಾದ ಎಲ್ಲಾ ದುರ್ಗುಣಗಳು ನಾಶವಾಗುತ್ತದೆ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ಮಣಿಪುರ ಚಕ್ರ. ಈ ಚಕ್ರ ಮನುಷ್ಯನ ನಾಭಿ ಮೂಲದಲ್ಲಿರುತ್ತೆ. ಈ ಚಕ್ರವು ಜಾಗೃತಿಗೊಂಡರೆ ಶುದ್ಧತೆ, ಸಾತ್ವಿಕತ್ವ, ತೇಜಸ್ಸು, ಜೀರ್ಣಶಕ್ತಿ ಹೆಚ್ಚುತ್ತದೆ. ಮತ್ತೆ ನೀವು ಮಾಡುವ ಎಲ್ಲಾ ಕಾರ್ಯಗಳ ಮೇಲೆ ಧನಾತ್ಮಕ ಶಕ್ತಿ ಬರುತ್ತದೆ, ಹಾಗೂ ಎಲ್ಲಾ ಕಾರ್ಯಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗುತ್ತದೆ. ಧ್ಯಾನಕ್ಕೆ ಕುಳಿತುಕೊಂಡಾಗ ಈ ಚಕ್ರ ತಿರುಗುತ್ತಿರುವ ಹಾಗೆ ಊಹಿಸಿಕೊಳ್ಳಬೇಕು. ಅನಾಹತ ಚಕ್ರ. ಈ ಚಕ್ರ ಮನುಷ್ಯನ ಹೃದಯದ ಮೂಲ ಸ್ಥಾನದಲ್ಲಿರುತ್ತೆ. ಈ ಚಕ್ರವನ್ನು ಹೃದಯ ಚಕ್ರ ಎಂದು ಹೇಳಲಾಗುತ್ತದೆ. ಈ ಚಕ್ರ ಜಾಗೃತಿಗೊಂಡರೆ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಬೆಳೆಯುತ್ತದೆ, ಮತ್ತೆ ಪ್ರೇಮ, ಸಹಾನುಭೂತಿ, ಭಾವನಾತ್ಮಕ ಭದ್ರತೆ ಹೆಚ್ಚಿಸುತ್ತವೆ. ಈ ಚಕ್ರ ಹಲವಾರು ರೋಗಗಳಿಂದ ಕಾಪಾಡುತ್ತದೆ. ವಿಶುದ್ಧಿ ಚಕ್ರ. ಈ ಚಕ್ರ ಗಂಟಲಿನ ಸರಸ್ವತಿ ಸ್ಥಾನದಲ್ಲಿರುತ್ತೆ. ಈ ಚಕ್ರವನ್ನು ಗಂಟಲು ಚಕ್ರ ಎಂದು ಕರೆಯಲಾಗುತ್ತದೆ. ಈ ಚಕ್ರ ಜಾಗೃತವಾದರೆ ಮನುಷ್ಯನಲ್ಲಿ ಶುದ್ಧ ಸೌಂದರ್ಯ, ಸತ್ಯನಿರ್ಮಲತೆ ಉಂಟುಮಾಡುತ್ತೇವೆ. ಈ ಚಕ್ರ ಗಂಟಲು ಹಾಗೂ ಶ್ರವಣ ಸಂಬಂಧಿತ ಕಾಯಿಲೆಗಳನ್ನು ಬರದಂತೆ ನೋಡಿಕೊಳ್ಳುತ್ತದೆ. ಆಜ್ಞಾ ಚಕ್ರ. ಈ ಚಕ್ರ ಕಣ್ಣು ಮತ್ತು ಹುಬ್ಬಿನ ಮಧ್ಯದಲ್ಲಿ ಇರುತ್ತದೆ. ಶಿವನ ಮೂರನೇ ಕಣ್ಣು ಈ ಚಕ್ರ ಕೋಪಜ್ಞಾನ ಮತ್ತು ಜಾಗೃತಿಯನ್ನು ಪ್ರತಿನಿಧಿಸುತ್ತದೆ. ಈ ಚಕ್ರ ಜಾಗೃತಿಯಾದರೆ ದೇಹದಲ್ಲಾಗುವ ಬದಲಾವಣೆಯನ್ನು ತಡೆಯಬಹುದು, ಮತ್ತೆ ಮನಸ್ಸು ನಿಯಂತ್ರಿಸುತ್ತದೆ. ಹಾಗೆಯೇ ಸಂಕಲ್ಪ ಸಿದ್ಧಿಗೆ ಕಾರಣವಾಗಿ ಆತ್ಮದ ದಿವ್ಯಶಕ್ತಿ ಜ್ಞಾನ ಹೆಚ್ಚಿಸುತ್ತದೆ. ಸಹಸ್ರಾರ ಚಕ್ರ. ಈ ಚಕ್ರ ಮೆದುಳಿನ ಮಧ್ಯಭಾಗದಲ್ಲಿರುತ್ತೆ. ಈ ಚಕ್ರ ಮನುಷ್ಯನ ಆನಂದವನ್ನು ಪ್ರತಿನಿಧಿಸುತ್ತದೆ. ನಿರಂತರ ಜ್ಞಾನದಿಂದ ಈ ಚಕ್ರ ಜಾಗೃತಿಯಾಗುತ್ತದೆ. ಈ ಚಕ್ರದಿಂದ ಮನುಷ್ಯನಿಗೆ ಅಪಾರವಾದ ಶಕ್ತಿ ತುಂಬುತ್ತದೆ. ಈ ಚಕ್ರದ ಕಾರ್ಯ ಮನುಷ್ಯನಲ್ಲಿ ಸರಿಯಾಗಿದ್ದರೆ ಆ ವ್ಯಕ್ತಿಯಲ್ಲಿ ದ್ವಂದ್ವ ಸಂಘರ್ಷಗಳು ಬರುವುದಿಲ್ಲ. ನೀವು ಕೂಡ ಪ್ರತಿದಿನ ಧ್ಯಾನ ಮಾಡಿ ನೋಡಿ, ಮತ್ತೆ ಮನುಷ್ಯನಲ್ಲಿರುವ ಏಳು ಚಕ್ರಗಳನ್ನು ಜಾಗೃತಗೊಳಿಸಿ.